ನಮ್ಮ ಜೊತೆ ಕಾಂಗ್ರೆಸ್ ಶಾಸಕರಂತ ಹ್ಯಾರಿಸ್ ಅವರು ಇದ್ದಾರೆ ಅವರ ಜೊತೆ ಒಂದಷ್ಟು ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡೋಣ ಸರ್ ಸಚಿವಕಾಂಕ್ಷಿಗಳಾಗಿದ್ದೀರಾ ನೀವು ಕೂಡ ಅಂತ ಹೌದು ನಾಲ್ಕನೇ ಬಾರಿ ಗೆದ್ದಿದ್ದೀನಿ ಪಕ್ಷದಲ್ಲಿ ಸುಮಾರು ವರ್ಷದಿಂದ ದುಡಿದಿರುವಂತದ್ದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿರುವಂತದ್ದು ಖಂಡಿತವಾಗಿ ಅರ್ಹತೆ ಇದೆ ನನಗೆ ಕೊಡಬೇಕು ಅನ್ನೋದು ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಸರ್ ನಿಮ್ಮ ಸ್ನೇಹಿತರು ಇವತ್ತು ಸ್ಪೀಕರ್ ಆಗಿ ನಾಮಪತ್ರ ಸಲ್ಲಿಸಿದರೆ ಈ ಬಗ್ಗೆ ಹೇಳೋದರೆ ಯಾಕಂದ್ರೆ ಘಟಾನುಘಟಿ ನಾಯಕರು ಇದ್ದರೂ ಕೂಡ ಯುಟಿ ಖಾದರ್ ಅವರ ಆಯ್ಕೆ ಎಷ್ಟು ಮಟ್ಟಿಗೆ ಸಮ್ಮತ ಅನ್ಸುತ್ತೆ ನಿಮಗೆ ಇಲ್ಲ ಒಳ್ಳೆಯದೇ ಮೊದಲನೇ ಬಾರಿಗೆ ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಸ್ಪೀಕರ್ ಸ್ಥಾನ ಕೊಟ್ಟಿರಬೇಕು ಅಂತ ಅನ್ನಿಸ್ತದೆ ನನಗೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೀನಿ ಈಗ ಪಕ್ಷ ಯಾವ ತರ ತೀರ್ಮಾನ ತಗೊಳ್ಳುತ್ತೆ ಆ ತೀರ್ಮಾನಕ್ಕೆ ಬದ್ಧತೆಯಿಂದ ಕೆಲಸ ಮಾಡಬೇಕಾಗಿರೋದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಅದನ್ನ ಮಾಡಿದಾಗ ಅವರಿಗೆ ಅಭಿನಂದಿಸಿ ಅವರನ್ನ ನಾವು ಎಸ್ ಗುಡ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಬಹುದು ಸರ್ ಇದು ಎಂಬಿ ಪಾಟೀಲ್ ಅವರ ಹೇಳಿಕೆ ನಿಮಗೂ ಗಮನಕ್ಕೆ ಬಂದಿರುತ್ತೆ ಯಾಕೆ ಆರಂಭದಲ್ಲಿ ಈ ರೀತಿಯಾದಂತ ಒಂದು ಡ್ಯಾಮೇಜ್ ಸ್ಟೇಟ್ಮೆಂಟ್ ಅವಶ್ಯಕತೆ ಇತ್ತು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯರೇ ಸಂಪೂರ್ಣ 5 ವರ್ಷ ಅಂತ ಇದು ಎಷ್ಟು ಮಟ್ಟಿಗೆ ಸಮ್ಮತ ಅವರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇದ್ದೀರಾ ಅವರು ಹೇಳಿದ್ದಾರೆ ಅಂತ ಯಾರು ಆ ತರ ಹೇಳಬಾರದು ಪಕ್ಷದ ತೀರ್ಮಾನಗಳು ಪಕ್ಷದ ಲೆವೆಲ್ ಅಲ್ಲಿ ಇರುತ್ತೆ ಏನು ತೀರ್ಮಾನ ಮಾಡಿದ್ದಾರೆ ಪಕ್ಷ ಹೇಳಿದ್ರೆ ತಾನೇ ಗೊತ್ತಾಗಬೇಕು ಇಲ್ಲದೇ ಹೋದ್ರೆ ನಮಗೆ ಯಾರಿಗೂ ಏನು ಗೊತ್ತಿಲ್ಲ ಪಕ್ಷ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಸಚಿವರು ಕೊಟ್ಟಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಪಕ್ಷ ಅಧಿಕಾರ ನಡೆಸಿ ಜನಪರ ಸರ್ಕಾರವನ್ನ ಕೊಟ್ಟು ರಾಜ್ಯಕ್ಕೆ ಕೆಲಸ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ ಈ ತರ ಯಾವುದು ಎಲ್ಲೂ ಯಾರು ಪ್ರಸ್ತಾಪ ಮಾಡಿಲ್ಲ ಯಾರು ಕೇಳಲಿಲ್ಲ ಯಾರು ಹೇಳಿಲ್ಲ ಇದೇ ಎಂಬಿ ಪಟೇಲ್ ಹೇಳಿದ್ದಾರೆ ಅನ್ನೋದು ನಮಗೆ ಏನು ಗೊತ್ತು ಈಗ ನೀವು ಹೇಳ್ತಾ ಇದ್ದೀರಿ ನಿನ್ನ ತುಮಕೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಈ ರೀತಿಯಾದಂತ ಸಂಪೂರ್ಣವಾದ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಹೈಕಮಾಂಡ್ ಮಟ್ಟದಲ್ಲಿ ಈ ರೀತಿಯಾದ ಒಂದು ಚರ್ಚೆ ಇದೆ ಅಂತ ಕೂಡ ಅವರು ಹೇಳ್ತಾರೆ ಐ ಹ್ಯಾವ್ ನೋ ದಿಸ್ ಒನ್ ಈಗ ಸರ್ಕಾರ ಈಗ ನಾವು ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಉಪಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಜನ ನಮಗೆ 5 ವರ್ಷ ಟರ್ಮ್ ಕೊಟ್ಟಿದ್ದಾರೆ ನಾವು ಸರ್ಕಾರ ನಡೆಸ್ಕೊಂಡು ಹೋಗ್ತೀವಿ ಕೆಲಸ ಮಾಡ್ತೀವಿ ಬಿಜೆಪಿ ಇವರೆಲ್ಲ ಮೂರು ಮೂರು ನಾಲ್ಕು ನಾಲ್ಕು ಮುಖ್ಯಮಂತ್ರಿಗಳು ಬದಲಾಯಿಸಿರೋದು ನೋಡಿಲ್ವೇ ನೀವು ಮತ್ತೆ ಯಾಕೆ ಅದರ ಬಗ್ಗೆ ಈಗ ನಾವು ಸುಮ್ಮನೆ ಏನು ಚರ್ಚೆ ಮಾಡಬೇಕಾಗಿಲ್ಲ ಪಕ್ಷ ಬೇಕಾದಾಗ ಬೇಕಾದಂತ ತೀರ್ಮಾನ ಹೈಕಮಾಂಡ್ ತಗೊಳ್ಳುತ್ತೆ ಅದರ ಬಗ್ಗೆ ಈಗ ಸಚಿವರು ಬಾಕಿ ಇರೋರು ಶಾಸಕರು ಇಲ್ಲಿ ಮಾತಾಡುವಂಥ ಮಾತೇ ಅಲ್ಲ ಇದು ಯಾವುದು ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಕೂಡ ಕ್ರಮ ಅಥವಾ ಸೂಚನೆ ಕೊಡುವಂಥ ಸಾಧ್ಯತೆಗಳಿದೆ ಯಾಕಂದ್ರೆ ಎಂ ಬಿ ಪಾಟೀಲ್ ಅವರು ಈ ರೀತಿಯಾದ ಹೇಳಿಕೆ ಕೊಟ್ಟಿದ್ದೇ ಆದಲ್ಲಿ ಅವ್ರ ವಿರುದ್ಧ ಏನಾದರೂ ಕ್ರಮ ಆಗುತ್ತಾ ಹೈಕಮಾಂಡ್ ಆ ಥರ ಏನು ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿದ್ದಾರೆ ಅದು ಅವ್ರ ತಾನೇ ಹೇಳಬೇಕಾಗಿರೋದು ಇವು ಇವೆಲ್ಲ ನಾವು ಈಗ ಸದ್ಯಕ್ಕೆ ಜನಪರ ಸರ್ಕಾರವನ್ನು ಕಟ್ಕೊಂಡು ಜನರಿಗೆ ಕೆಲಸ ಮಾಡುವಂಥದ್ದು ಅವ ಯಾರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅವರು ಜನಪರ ರಾಜ್ಯಕ್ಕೋಸ್ಕರ ದುಡಿಯುವಂಥ ಕೆಲಸ ಮಾಡಬೇಕು ಸರ್ ನಿಮ್ಮ ಹೇಳಿಕೆಲ್ಲ ಒಂದು ಮಾತು ಹೇಳ್ತೀನಿ ಈ ವಿಚಾರ ಏನು ನೋಡಿ ಸಿದ್ದರಾಮಯ್ಯ ಅವರು ಎಷ್ಟು ಇಂಪಾರ್ಟೆಂಟು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಅಷ್ಟೇ ಇಂಪಾರ್ಟೆಂಟು ಬಟ್ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಮತ್ತು ಕಾರ್ಯಕರ್ತರ ವಲಯದಲ್ಲಿ ಏನು ಚರ್ಚೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಇಂದ ಸಿ ಎಂ ಆಗ್ತಾರೆ ಅಂತ ನಂಬಿಕೆ ಇದೆ ಈ ಅವಧಿಯಲ್ಲೇನೆ ನೋಡಿ ಇವೆಲ್ಲ ಪಕ್ಷದ ಒಳಗಡೆ ಇರುವಂಥ ಕೆಲಸ ಈಗ ಸಿದ್ದರಾಮಯ್ಯನವರು ನಮ್ಮ ನಾಯಕರೇ ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರೇ ಇಬ್ಬರೂ ಸ್ಥಾನಗಳನ್ನು ಪಕ್ಷಕ್ಕೆ ಕೊಟ್ಟಿದ್ದಾರೆ ಈಗ ಕೊಟ್ಟ ಮೇಲೆ ಅವರಿಬ್ಬರು ಒಪ್ಕೊಳ್ತಾನೆ ತೀರ್ಮಾನ ಮಾಡಿತಾನೆ ತೊಗೊಂಡಿರೋದು ಆಸೆ ಎಲ್ರಿಗೂ ಇರುತ್ತೆ ಅದನ್ನು ಈಗ ಸದ್ಯಕ್ಕೆ ಸರ್ಕಾರ ನಡೆಸೋಣ ಆಮೇಲೆ ಮುಂದಕ್ಕೆ ಏನಾಗುತ್ತೆ ನೋಡೋಣ ನಾವು ಹೊಸ ಸಂಪುಟ ಅಂದರೆ ಹೊಸ ಸಚಿವರೆಲ್ಲ ಯಾವಾಗ ಆಯ್ಕೆ ಆಗ್ತಾರೆ ಖಾತೆಗಳೆಲ್ಲ ಯಾವಾಗ ಉಂಡೇನಾಗುತ್ತೆ ನಿಮಗೆ ಯಾವ ಖಾತೆ ನಿರೀಕ್ಷೆ ಇದೆ ಅಥವಾ ನಿಮಗೆ ಸಚಿವ ಸ್ಥಾನ ಸಿಗುವಂಥ ಭರವಸೆ ಆಗಿದೆ ಸಚಿವ ಸ್ಥಾನ ಜವಾಬ್ದಾರಿ ನಮಗೆ ಕೊಡಲೇಬೇಕು ಪಕ್ಷ ಕೊಡುತ್ತೆ ಬಾಕಿ ಇರೋದು ಇನ್ನೊಂದು 2-3 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ಇವಿಷ್ಟು ಹ್ಯಾರಿಸ್ ಅವರ ಮಾತಾಗಿತ್ತು ಕ್ಯಾಮ್ರಾಮನ್ ಮನೋಜ್ ಜೊತೆ ಗಣಪತಿ ನ್ಯೂಸ್ ಫಸ್ಟ್ ಬೆಂಗಳೂರು